ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇದೇ ಜನವರಿ ಎಂಟು ರಾಕಿ ಬಾಯ್ ಜನ್ಮದಿನ ಈ ದಿನ ರಾಕಿಬಾಯ್ ತನ್ನ ಅಭಿಮಾನಿಗಳಿಗೆ ಶುಭ ಸುದ್ದಿಯನ್ನ ಕೊಡ್ತಾರೆ ಅನ್ನುವಂತಹದ್ದು ಸದ್ಯ ಈಗ ಚಿತ್ರರಂಗದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಹಾಗಾದ್ರೆ ಆ ಶುಭ ಸುದ್ದಿ ಏನು ಬರ್ಡೇ ದಿನ ಯಶ್ ಅನೌನ್ಸ್ ಮಾಡುವಂತಹ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಯಾವತ್ತಿನ ಅನ್ಫಿಲ್ಟರ್ ಕನ್ನಡ ಎಪಿಸೋಡ್ನಲ್ಲಿ ಹೇಳ್ತಾ ಹೋಗ್ತೀವಿ ಕೇಳಿ ಕೆ ಜಿ ಎಫ್ ಕೆ ಜಿ ಎಫ್ ಕೆ ಜಿ ಎಫ್ ಈ ಕೆಜಿಎಫ್ ಅನ್ನೋ ಸಿನಿಮಾದ ಮೂಲಕವೇ ಕನ್ನಡವನ್ನು ಮಾತ್ರವಲ್ಲ ಇಡೀ ದೇಶದಲ್ಲಿ ಕನ್ನಡ ಸಿನಿಮಾ ತಿರುಗಿ ನೋಡುವಂತೆ ಮಾಡಿರುವಂತಹ ಅದ್ಭುತ ಪ್ರತಿಭೆ ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಎಫ್ ಒನ್ ಮತ್ತು ಟೂ ಯಾವ ರೀತಿಯಲ್ಲಿ ಸಿನಿರಂಗದಲ್ಲಿ ಸದ್ದು ಮಾಡಿತು ಬಾಕ್ಸ್ ಆಫೀಸನ್ನು ಯಾವ ಥರ ಕೊಳ್ಳೆ ಹೊಡೆದಿತ್ತು ಅನ್ನೋದನ್ನ ನಾವು ನೀವು ಎಲ್ಲರೂ ಕೂಡ ಗಮನಿಸಿದ್ವಿ ಈಗ ಕೆ ಜಿ ಎಫ್ ತ್ರೀ ಏನಾದರೂ ಬರುತ್ತಾ ಅನ್ನುವಂತಹ ಚರ್ಚೆ ಜೋರಾಗಿ ಶುರುವಾಗಿತ್ತು ಕೆ ಜಿ ಎಫ್ ಟು ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡಿದಾಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಾಗ್ಲೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರು ಕೆ ಜಿ ಎಫ್ ತ್ರೀ ಯಾವಾಗ ಪ್ರತಿಯೊಂದು ಸಂದರ್ಶನದಲ್ಲೂ ಕೂಡ ಯಶ್ಗೆ ಅದೇ ಕ್ವಶನ್ ಇತ್ತು ಕೆ ಜಿ ಎಫ್ ತ್ರೀ ಯಾವಾಗ ಸೊ ಕೆ ಜಿ ಎಫ್ ಥ್ರಿ ಏನಾದರೂ ಬರುತ್ತಾ ಈ ಬಗ್ಗೆ ಎಲ್ಲೂ ಕೂಡ ಚಿತ್ರತಂಡ ಸಣ್ಣ ಸುಳಿವನ್ನ ಕೂಡ ಬಿಟ್ಕೊಟ್ಟಿಲ್ಲ ಆದ್ರೆ ಇದೇ ಜನವರಿ ಎಂಟರಂದು ಜಿ ಎಫ್ ತ್ರೀ ಕುರಿತಾದಂತಹ ಸುಳಿವನ್ನ ಯಶ್ ಬಿಟ್ಟು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜನ್ಮದಿನದಂದು ಯಶ್ ಕೆ ಜಿ ಎಫ್ ತ್ರೀ ಕುರಿತಾಗಿ ಸಿನಿಮಾದ ಬಗ್ಗೆ ಹೇಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅಂತ ಚಿತ್ರರಂಗದ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ಕೆಜಿಎಫ್ ಟು ತೆರೆಗೆ ಬಂದು ಒಂದು ವರ್ಷವಾಗ್ತಾ ಬಂದರೂ ಕೂಡ ಮುಂದಿನ ಅವರ ಚಿತ್ರ ಯಾವುದು ಯಾವ ಸಿನಿಮಾ ಮಾಡ್ತಿದ್ದಾರೆ ಅನ್ನುವಂತಹ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಇಲ್ಲ ಸೊ ಈ ದಿನ ಆದರೂ ಅಂದ್ರೆ ಜನವರಿ ಎಂಟಾದರೂ ಅನೌನ್ಸ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯ್ಕೊಂಡಿರೋದು ಆದರೆ ಯಶ್ ಕಡೆಯಿಂದ ಹುಟ್ಟು ಹಬ್ಬಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಹಾಗಾದ್ರೆ ಆ ಪತ್ರೆಯನ್ನು ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂತ ಕೇಳಿದ್ರೆ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ನಿಮ್ಮ ಕಲ್ಮಶವಿಲ್ಲದ ಪ್ರೀತಿ ಸಾಟಿಯೇ ಇಲ್ಲದ ಅಭಿಮಾನ ನನ್ನ ಹೃದಯವನ್ನ ತುಂಬುವಂತೆ ಮಾಡಿದೆ ನನಗುತ್ತೂ ನೀವೆಲ್ಲ ಕಾಯ್ತಿದ್ದೀರಾ ಹುಟ್ಟಿದಿನ ತುಂಬಾ ವಿಶೇಷ ಅಂತ ನನಗೆ ಅನ್ಸೋಕೆ ಶುರುವಾಗಿದೆ ಇತ್ತೀಚಿನ ವರ್ಷದಲ್ಲಿ ನನ್ನ ದಿನವನ್ನ ನಿಮ್ಮ ದಿನವನ್ನಾಗಿಸಿಕೊಂಡು ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಶುರು ಮಾಡಿದ್ದೀರಾ ಆದ್ರೆ ಈ ವರ್ಷದ ಹುಟ್ಟು ಹಬ್ಬಕ್ಕೆ ನಿಮ್ಮೆಲ್ಲರ ಜೊತೆ ಕಳಿಬೇಕು ಅಂತ ಅನಿಸಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಸಾಧ್ಯ ಆಗ್ತಿಲ್ಲ ಭಾರೀ ನಿರೀಕ್ಷೆಯಲ್ಲಿರುವ ನಿಮಗೆಲ್ಲ ವಿಭಿನ್ನವಾಗಿರುವ ಸಿಹಿ ಸುದ್ದಿಯನ್ನು ಖಂಡಿತ ಕೊಡ್ತೇನೆ ಆದ್ರೆ ಸ್ವಲ್ಪ ಸಮಯ ಕಾಯಿರಿ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀನಿ ಅಲ್ಲಿಯವರೆಗೂ ತಾಳ್ಮೆ ಮತ್ತು ಪ್ರೀತಿಯನ್ನು ನನ್ನ ಮೇಲೆ ತೋರಿಸಿ ಅದಷ್ಟೇ ನಾನು ನನ್ನ ಹುಟ್ಟುಹಬ್ಬಕ್ಕೆ ನಿಮ್ಮಿಂದ ಕೇಳ್ಕೊಳ್ತಿರೋದು ಅಂತ ಯಶ್ ಬರೆದುಕೊಂಡಿದ್ದಾರೆ ಈ ವರ್ಷದ ಹುಟ್ಟುಹಬ್ಬದಲ್ಲಿ ನಿಮ್ಮ ಜೊತೆ ಇರೋಕೆ ಸಾಧ್ಯ ಆಗ್ತಿಲ್ಲ ಆದಷ್ಟು ಬೇಗ ನಿಮ್ಮ ಮುಂದೆ ಸಿಗ್ತೇನೆ ಅಂತ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ